ಅಂಕಲಿ ರಾಜ್ಯಸಭೆಯ ಮಾಜಿ ಸದಸ್ಯ ಹಾಗೂ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರುವ ಡಾಕ್ಟರ್ ಪ್ರಭಾಕರ್ ಕೋರೆಯವರ ವಿಶೇಷ ಪ್ರಯತ್ನದಿಂದ ರಾಜ್ಯ ಸರ್ಕಾರದ ಅಗ್ನಿಶಾಮಕ ವಿಭಾಗದಿಂದ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಮಂಜೂರಾತಿ ಪಡೆದ ಅಗ್ನಿಶಾಮಕ ಠಾಣೆಯನ್ನು ಇಂದು ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಕೋರೆಯವರಿಂದ ಉದ್ಘಾಟಿಸಲಾಯಿತು. ಮೊದಲಿಗೆ ಸ್ವಾಗತ ಮತ್ತು ಪ್ರಾಸ್ತಾವಿಕ ಅಂಕಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸುರೇಶ್ ಪಾಟೀಲ್ ಮಾತನಾಡಿ, ಅಂಕಲಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಅಗ್ನಿ ಅವಘಡ ಉಂಟಾಗಿದ್ರೆ ಚಿಕ್ಕೋಡಿ ಅಥವಾ ಬೆಳಗಾವಿಯಿಂದ ಅಗ್ನಿಶಾಮಕ ದಳಕ್ಕೆ ಕರೆಸಲಾಗ್ತಿತ್ತು. ಆದರೆ ಅವರು ಬರುವಷ್ಟರಲ್ಲಿ ಅಪಾರ ಹಾನಿ ಉಂಟು, ಸರ್ವೇ ಸಾಮಾನ್ಯ ಜನರಿಗೆ ಆರ್ಥಿಕ ನಷ್ಟ ಉಂಟಾಗ್ತಿತ್ತು. ಈ ಸಮಸ್ಯೆಯನ್ನು ಮನಗಂಡ ರಾಜ್ಯಸಭೆಯ ಮಾಜಿ ಸದಸ್ಯ ಹಾಗೂ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರುವ ಡಾಕ್ಟರ್ ಪ್ರಭಾಕರ್ ಕೋರೆ ಇವರಿಗೆ ಈ ಭಾಗದ ಹಲವಾರು ಜನರು ಅಂಕಲಿಯಲ್ಲಿ ಅಗ್ನಿಶಾಮಕ ಠಾಣೆಯನ್ನು ನಿರ್ಮಿಸಬೇಕೆಂದು ಮನವಿ ಮತ್ತು ಬೇಡಿಕೆ ಇಟ್ಟಿದ್ರು. ನಮ್ಮ ಬೇಡಿಕೆಗೆ ಸ್ಪಂದಿಸಿ ಮಾಜಿ ರಾಜ್ಯಸಭೆ ಸದಸ್ಯರು ಮತ್ತು ನಮ್ಮ ನಾಯಕರಾದ ಪ್ರಭಾಕರ್ ಕೋರೆಯವರು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅಂಕಲಿ ಗ್ರಾಮಕ್ಕೆ ಸ್ವತಂತ್ರವಾದ ಅಗ್ನಿಶಾಮಕ ಠಾಣೆಯನ್ನು ಮಂಜೂರಾತಿ ಪಡೆದಿದ್ದರಿಂದ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ಎಂದು ಅವರು ಹೇಳಿದರು. ಅಗ್ನಿಶಾಮಕ ದಳದ ಠಾಣೆ ಮಂಜೂರಾಗಿದ್ದು ಸನ್ಮಾನ್ಯ ಪ್ರಭಾಕರ್ ಕೋರೆಯವರ ಪ್ರಯತ್ನದಿಂದ ನಮ್ಮ ಗ್ರಾಮಕ್ಕೆ ಆಗಿದೆ. ಈಗ ತುರ್ತಾಗಿ ಈಗ ನಾವು ಪಂಚಾಯತಿಯಿಂದ ಅವ್ರಿಗೆ ಜಾಗನೂ ಕೊಟ್ಟೇವಿ. ಈಗ ಜಾಗ ಇದಾಗುವವರೆಗೆ ನಮ್ಮ ಫ್ಯಾಕ್ಟ್ರಿ ಫಾರ್ಮ್ ಹೌಸ್ನಲ್ಲಿ ಇರ್ತದೆ. ಈ ಥರ ಉಪಯೋಗ ತಗೋದೇ ಅಂತ ಯಾಕೆ ಹೇಳಕ್ಕೆ ಬರೋಲ್ಲ, ಯಾಕಂದ್ರೆ ಇದ ಆಕಸ್ಮಿಕ ಬೆಂಕಿ ಯಾವಾಗ ಹತ್ತೈತಿ ಏನೋ ಹೇಳಕ್ಕೆ ಬರೋಲ್ಲ. ವಿಶೇಷವಾಗಿ ನಮ್ಮ ರೈತರು ಕಬ್ಬು ಹೋಗುವಾಗ ಬ್ಯಾಸಿಗೆಯಾಗ ಪ್ರಾಬ್ಲಮ್ ಆಗ್ತೈತಿ. ಅದರ ಸಲುವಾಗಿ ಮಾನ್ಯ ಕೋರೆಯವರು, ಮಲ್ಲಿಕಾರ್ಜುನ್ ಕೋರೆಯವರು ಇವರೆಲ್ಲ ಪ್ರಯತ್ನದಿಂದ ಇದು ಮಂಜೂರು ಆಗ್ಯದ. ಈ ಥರದ ಅಂದ್ರೆ ಏನು ಜೀವಹಾನಿ ಆಗಬಾರ್ದು, ಏನಾಗಬಾರ್ದು ಅಷ್ಟು ಉದ್ದೇಶ ಒಳ್ಳೇದು. ಇದಕ್ಕೆ ಉಪಯೋಗ ಅಂದ್ರೆ ಏನಾದರೂ ಅಕ್ಕ ಅರ್ಜೆಂಟ್ ಹೋಗಿ ಅರ್ಸಾಕ್ ಬರ್ತೈತಿ, ಜೀವ ಹಾನಿ ಆಗೋಲ್ಲ. ಇಷ್ಟು ಇದರಂದ್ರೆ ಉದ್ದೇಶ ಮುಂದಿನ ಫುಲ್ ಫ್ಲೆಜ್ಡ್ ಆಗೋದದ. ಅವ್ರಿಗೆ ಜಾಗನೂ ಕೊಟ್ಟೆವು ಒಂದು ಎಕರೆ, ಅಲ್ಲಿವರೆಗೆ ಇದು ಟೆಂಪ್ರರಿ ಇಲ್ಲೇ ಫ್ಯಾಕ್ಟ್ರಿ ಫಾರ್ಮ್ ಹೌಸ್ನಾಗ ಇರ್ತದೆ. ಈ ವೇಳೆ ಅಂಕಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶೈಲಜಾ ಪಾಟೀಲ್ ಅವರು ಅಗ್ನಿಶಾಮಕ ವಾಹನಕ್ಕೆ ಪೂಜೆ ಸಲ್ಲಿಸಿದರು. ಅಂಕಲಿ ಗ್ರಾಮ ಪಂಚಾಯತಿಯ ಸದಸ್ಯರಾದ ವಿವೇಕ್ ಕಾಮತ್, ಸುರೇಶ್ ವಡ್ಡರ್, ಕೆದರಿ ಕಾಮತೆ, ನಾಗೇಂದ್ರ ಧರನಾಯಕ್, ಸಂಜಯ್ ಚೌಧರಿ, ಅಂಕಲಿ ಗ್ರಾಮ ಆಡಳಿತಾಧಿಕಾರಿಯಾದ ಎಸ್ ವಿ ಗವಿ, ಅಂಕಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಅಸೂದೆ ಭಂಡಾರೆ ಮತ್ತು ಗ್ರಾಮ ಪಂಚಾಯತಿಯ ಸಿಬ್ಬಂದಿ ವರ್ಗ ಗ್ರಾಮಸ್ಥರು ಹಾಜರಿದ್ದರು. ನಮ್ಮ ಅಂಕಲಿ ಗ್ರಾಮಕ್ಕೆ ಅಗ್ನಿಶಾಮಕ ದಳ ಒಂದು ಕೊರತೆ ಇತ್ತು. ಅದನ್ನು ಮೊನ್ನೆ ಹೋಮ್ ಮಿನಿಸ್ಟರ್ ಬಂದಾಗ ನಮ್ಮ ನಾಯಕರು ಪ್ರಭಾಕರನ್ನ ಕೋರೆಯವರು ಪ್ರಯತ್ನದಿಂದ ಇಲ್ಲ ನಮಗೊಂದು ಇಲ್ಲಿ ಕಬ್ಬಿನ ಏರಿಯಾ ಭಾಳ ಐತಿ, ಸ್ವಲ್ಪ ಏನಾರ ಆಗುತ್ತ ಆಗ್ತೈತಿ, ಅದಕ್ಕೆ ಯೂಸ್ ಮಾಡ್ರಿ ಅಂತ ಅಂದಮೇಲೆ ಇಮಿಡಿಯೇಟ್ ಅವರು ಹೋಮ್ ಮಿನಿಸ್ಟರ್ ಅವರು ಪ್ರಯತ್ನದಿಂದ ಸಾಹೇಬರ ಸರ್ಕಾರದಿಂದ ಇವತ್ತು ನೆರವೇರಿಸಿ ಇವತ್ತು ನಮ್ಮೂರಿಗೆ ಅಗ್ನಿಶಾಮಕ ದಳದ ವಾಹನನೂ ಅವರು ಸ್ಟಾಪ ಬಿಡುಗಡೆ ಮಾಡ್ಯಾರ. ಇನ್ನು ಮಟ್ಟ ಒಂದು ಅವರು ಇದು ಮಾಡೋ ಮಟ್ಟ ನಾವು ಜಾಗನೂ ಕೊಟ್ಟೇವು ಅವ್ರಿಗೆ, ಮಂಜೂರಾಗಿದ್ದು ಬರೋ ಮಟ್ಟ ಇಲ್ಲೇ ಕಿಸಾನ್ ಬಜಾರ್ದಲ್ಲಿ ಅವ್ರಿಗೆ ಇಳ್ಕೊಳ್ಳೋ ವ್ಯವಸ್ಥೆ ಮತ್ತು ಗಾಡಿ ನಿಲ್ಸೋಕ್ಕೆ ವ್ಯವಸ್ಥೆ ಮಾಡಿರ್ತೈತಿ. ಅಂಥದ್ದೇನು ಆವೃತ್ತಿ ಘಟನೆಗಳಾದರೂ ಅಲ್ಲಿ ಬಂದು ಸಂಪರ್ಕ ಮಾಡಿ ಅವ್ರಿಗೆ ಇದು ಮಾಡಬೇಕಂತ ಹೇಳಿ. ನಮ್ಮ ಗ್ರಾಮಕ್ಕೆಲ್ಲ ಸಂತೋಷ ಅನಿಸಿದೆ, ಅಗ್ನಿಶಾಮಕ ದಳ ಒಂದು ಕೊರತೆ ಇತ್ತು ಅದು ಪೂರ್ಣ ಆಗಿದೆ ಅಂತ ಹೇಳಿ ಗ್ರಾಮಸ್ಥರಲ್ಲಿ ಹಾಗೂ ಎಲ್ಲ ನಮ್ಮ ನಾಯಕರಲ್ಲಿ ಧನ್ಯವಾದಗಳು.